ಹೆಸರು ಸುಬ್ರಹ್ಮಣ್ಯ. ನಾನು ಫಸ್ಟಿಗೆ ಬಿಗ್ ಬಜಾರಲ್ಲಿ ವರ್ಕ್ ಮಾಡ್ತಿದ್ದೇನೆ, 3 ಇಯರ್ಸ್ ವರ್ಕ್ ಮಾಡಿದ್ದೇನೆ. ಅದನಂತರ ಲಾಸ್ಟ್ ಟೈಮ್ ಲಾಕ್ಡೌನಿಂದ ನಾನು ಇವಾಗ ಮಶ್ರೂಮ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟಿಂಗಲ್ಲಿ ನಾನು ಬಿಗ್ ಬಜಾರಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೇನೆ. ಅದಾಗಿ ನನಗೆ ನೆಕ್ಸ್ಟು ಕೊರೋನಾ ಟೈಮಲ್ಲಿ ರೆಸ್ಟಿಗಿತ್ತು, 15 ಡೇಸ್ ರೆಸ್ಟಲ್ಲಿದ್ದೆ. ಅದಾದಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಯಾವ ರೀತಿ ಬಿಸ್ನೆಸ್ ಮಾಡೋದು, ಏನು ಪ್ಲ್ಯಾನಿಂಗು, ನಮಗೆ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಯಾವುದು ಬಿಸ್ನೆಸ್ ಮಾಡಿದರೆ ವರ್ಕೌಟ್ ಆಗುತ್ತೆ ಅಂತ ಸರ್ಚ್ ಮಾಡ್ತಿದ್ದೀರಿ ಯೂಟ್ಯೂಬು, ಗೂಗಲಲ್ಲಿ. ಯಾಕಂತ ಹೇಳಿದ್ರೆ ನಾವು ವರ್ಕಲ್ಲಿ ಇರುವಾಗ 3 ಇಯರ್ಸಲ್ಲೂ ಸರ್ಚ್ ಮಾಡ್ತೇನಿದೆ. ಮೇಯ್ನ್ ಸರ್ಚ್ ಮಾಡ್ಕೊಳ್ಳೋದು ಕೊರೋನಾ ಟೈಮಿಂದ, ಅಂದರೆ ಕೊರೋನಾ ಟೈಮಲ್ಲಿ ಆಗಿರೋ ಪ್ರಾಬ್ಲಮ್ಸು ಅಥವಾ ವರ್ಕ್ ಸಿದ್ದಿಲ್ಲ, ನಮಗೆ ರಜೆ ಕೊಡ್ತಿದ್ರು, ಹಾಫ್ ಸ್ಯಾಲ್ರಿ ಕೊಡ್ತಾಯಿದ್ರು, ಕೆಲವರಿಗೆ ಫುಡ್ಡು ಪ್ರಾಬ್ಲಮ್ ಆಗ್ತಿತ್ತು. ಆ ಟೈಮಲ್ಲಿ ನಾವು ಮಾಲಲ್ಲಿ ಇದ್ವಿ, ರಿಸ್ಕ್ ಫ್ಯಾಮಿಲಿ ರಿಸ್ಕ್ ಇತ್ತು. ಬಟ್ ಅದ್ರ ಟೈಮಲ್ಲೆಲ್ಲ ನಾವು ಪ್ಲ್ಯಾನಿಂಗ್ ಮಾಡಿ ಅದಾದಮೇಲೆ ಬಿಸ್ನೆಸ್ಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿರೋದು. ಆಮಲ್ಪರೆ 30 ಹೀಗಿದೆ, 50 ಲಾಂಗ್ ಇದೆ, 50-30 ಇದೆ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ಯೂನಿಟ್ಸ್ ಬರ್ತದೆ, ಏನೆಲ್ಲ ಇದು ಬರ್ತದೆ? ಯೂನಿಟ್ಸ್ ಅಂದ್ರೆ ಈಗ ನಮಗೆ ಫ್ಯಾಕ್ಟ್ರಿಗೆ ಒಂದು ಕಟಿಂಗ್ ಮಿಷನ್ ಬರುತ್ತೆ, ಅದಾದ್ಮೇಲೆ ಬಾಯ್ಲರ್ ಬರುತ್ತೆ ಹುಲ್ ಬಾಯ್ಲಿಂಗ್ ಮಾಡಲಿಕ್ಕೆ, ಅದಾದ್ಮೇಲೆ ಡ್ರೈಯರು, ಮಸ್ಕಿಟೋಸ್ ಕಂಟ್ರೋಲರು, ಆಮೇಲೆ ಫಂಗಸ್ ಕಂಟ್ರೋಲರ್ ಬರುತ್ತೆ. ಇವಾಗ ನಮ್ಮದು ನಾರ್ಮಲ್ ಆಗಿ 4-5 kg ತನಕ ಪರ್ ಡೇ ಕೊಡ್ತಾ ಇದ್ವಿ. ಕೆಲವು ಡೇಸು ಕಮ್ಮಿ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಮತ್ತು ನೆಕ್ಸ್ಟ್ ನಮ್ಮದು ಪ್ಲ್ಯಾನ್ ಆಗಿರೋದು 30-40 kg ತನಕ ಸಪ್ಲೈ ಕೊಡಬೇಕಂತಿದ್ದೇನೆ. ಆಲ್ರೆಡಿ ನಾನು ಅಂತ ಹೇಳಿದ್ರೆ ಆಲ್ರೆಡಿ 3 ಇಯರ್ ವರ್ಕ್ ಮಾಡಿ ನಂದು ಸ್ವಲ್ಪ PF ಮತ್ತು ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಇತ್ತು, ಅದರಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡೆ. ಅಂದರೆ ಜಾಸ್ತಿ ಹೆವಿ ಆಗಬಾರ್ದಂತ ಅದನ್ನು ಹಾಕ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟಿಂಗ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಾನು ಇವಾಗ ಮಾಡಿರೋದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಈ ಒಂದು 1 lakh ಮುಟ ಇನ್ವೆಸ್ಟ್ಮೆಂಟ್ ಆಗಿದೆ ಆಲ್ರೆಡಿ. ನಂದು ಸೇವಿಂಗ್ಸ್ ಇರೋದು, ಮತ್ತು ಸ್ವಲ್ಪ ಲೋನ್ ಅಮೌಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ. ಈಗ ಅದನ್ನು ಇವಾಗ ಬರ್ತಿರೋ ಅಮೌಂಟ್ ಏನು ಮಾಡ್ತಿದ್ದೆ ಅಂತೇಳಿ ರಿನಿವೇಶ್ ಪುನಃ ಟರ್ನ್ ಓವರಿಗೆ ಹಾಕ್ತಿದ್ದೇನೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಮಗೆ ಬೇಕಾಗುತ್ತಂತ, ನೆಕ್ಸ್ಟ್ ಲಾರ್ಜ್ ಕಲ್ಟಿವೇಷನ್ ಮಾಡಿದ್ಮೇಲೆ ನಮಗೆ ಯೂಸಸ್ ಬರುತ್ತೆ ಅಂತ ಅನ್ಸ್ಕೋ. ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು 7 ಡೇಸ್ ತನಕ ಇಡ್ಬೋದು. ಇದು ಇವಾಗ ಕಟಾವು ಮಾಡಿದ ನಂತರ 7 ಡೇಸ್ ತನಕ ನಮಗೆ ಮಾರ್ಕೆಟಲ್ಲಿ ಇಟ್ಕೋಬೋದು. ಅದಕ್ಕೋಸ್ಕರ ಇದನ್ನು ನಾವು ಜಾಸ್ತಿ ಬೆನಿಫಿಟ್ ಮಾಡ್ತಿದ್ದೀವಿ. ಇದಕ್ಕೆ ಏನಂತ ಹೇಳಿದ್ರೆ ಸ್ವಲ್ಪ ಬೈ ಹುಲ್ ಬೇಕಾಗುತ್ತೆ, ಅದನ್ನು ನಾವು 25-30 ಡೇಸ್ ತನಕ ನಾವು ಬ್ಲ್ಯಾಕ್ ರೂಮಲ್ಲಿ ಇರ್ತೇವೆ. ಅದಾದ ನಂತರ ಹೊರಗಡೆ ತಗೊಬಂದು ನಾವು ಮಣ್ಣು ಹೊಯ್ಗೆ ಮತ್ತು ಸುಣ್ಣ ಮಿಕ್ಸ್ ಮಾಡ್ತೇವೆ, ಬಾಯ್ಲ್ ಮಾಡಬೇಕು ಆ್ಯಕ್ಚುಲಿ ಮಣ್ಣು ಸುಣ್ಣ ಹೊಯ್ಗೆ. ಅದನ್ನು ಬಾಯ್ಲ್ ಮಾಡಿ ನಂತರ ತಣಿಸಿ ಅದಾದಮೇಲೆ ನಾವು ಇದು ಪ್ಯಾಕ್ ಮಾಡಿ ಇಡ್ತೇವೆ. ಅದಾಗಿ 5-7 ಡೇಸ್ ತನಕ ಬೇಕಾಗುತ್ತೆ, ಮ್ಯಾಕ್ಸಿಮಮ್ 10 ಡೇಸ್ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅದಾದ ನಂತರ ನಾರ್ಮಲಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರವರೆಗೆ ಇದರಲ್ಲಿ ಪ್ಯಾಕ್ ಇರುತ್ತೆ, ನಾವು ಹೊಯ್ಗೆ ಹಾಕಿ ಪ್ಯಾಕ್ ಮಾಡಿರ್ತೇವೆ. ಅದನ್ನು 7 ಡೇಸ್ ಆದಮೇಲೆ ಕಟಾವು ಮಾಡಬೇಕು, ಪ್ಲಾಸ್ಟಿಕನ್ನು ತೆಗೆದು ಇದು ಮಾತ್ರ ಇಡಬೇಕಾಗುತ್ತೆ. ಇದಕ್ಕೆ ನಾರ್ಮಲಿ ವಾಟರ್ ಸ್ಪ್ರೇ ಮಾಡ್ತಾ ಇದ್ರೆ ನಾರ್ಮಲಾಗಿ ಹೇಳಿ ಸ್ಟಾರ್ಟ್. ಇದು ಬಂದು ನಿಮಗೆ ಒಂದು 4-5 ಡೇಸ್ ಆದಮೇಲೆ ಕಟಾವು ಸ್ಟಾರ್ಟ್ ಆಗುತ್ತೆ. ಈಗ ನಾವು ಬಿಸ್ನೆಸ್ ಮಾಡಿದ ನನಗೆ ಏನು ಅನುಭವ ಆಯ್ತು ಅಂತ ಹೇಳಿದ್ರೆ ಮೇಯ್ನ್ ಆಗಿ ನಾವು ಕಸ್ಟಮರ್ನ ಹೇಗೆ ಇಟ್ಕೊಳ್ತೀವಿ ಅನ್ನೋದು. ಈಗ ಕಸ್ಟಮರ್ ಸಪ್ಲೈ ಆರ್ಡ್ರ್ ಕೊಡ್ತಾರೆ, ನಾವು ಫ್ರೆಶ್ ಕೊಟ್ಟಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಡೇನು ಕಸ್ಟಮರ್ ಬರ್ತಾರೆ. ಅವರಿಂದ ನಮಗೆ 4 ಕಸ್ಟಮರ್ ಇವಾಗ ಆಗ್ತಿದ್ದೇನೆ, ನಾವು ಫ್ರೆಶ್ ಕೊಡ್ತಿದ್ದೆ, ಅವರಿಂದ ಒಂದು 1-2 ಕಸ್ಟಮರ್ ಬರ್ತಾ ಇದ್ದಾರೆ ನಮಗೆ, ಹಾಗೆ ಆರ್ಡ್ರಸ್ ಜಾಸ್ತಿ ಆಗ್ತಾ ಇದೆ. ನಾನು ಬಿಸ್ನೆಸ್ ಪ್ಲಾನಿಂಗ್ ಸ್ಟಾರ್ಟಿಂಗಿಂದನೂ ಪ್ಲಾನಿಂಗ್ ಆಗ್ತಾ ಇದ್ದೇನೆ, ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕಂತ. ಆಲ್ರೆಡಿ 7 ಇಯರ್ಸ್ ಆಯಿತು ವರ್ಕಲ್ಲೇ ಇದ್ದು ಬೋರ್ ಅನಿಸಿತು. ಅಂದರೆ ನಮಗೆ ವರ್ಕಲ್ಲಿದ್ದಾಗ ಏನಾಗುತ್ತೆ ಅಂದರೆ ಮನೆಯದು ಏನೂ ಸಿಗೋದಿಲ್ಲ, ಫಂಕ್ಷನ್ಸ್ ಆಗಲಿ ಏನು. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿರೋದು ಏನಾದರೂ ಓನ್ ಮಾಡಿದರೆ ನಮಗೂ ಆಗುತ್ತೆ. ನಾವಲ್ಲಿ ಮಾಡ್ತಿರೋದು 10-12 ಸಾವಿರಕ್ಕೆ ನಾವು ಬೆಳಗಿಂದ ನೈಟ್ ತನಕ ವರ್ಕ್ ಮಾಡ್ತಾ ಇದ್ವಿ. ಯಾವಾಗ ಕರೀತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಮಗೆ ವೀಕೆಂಡಲ್ಲೂ ಫ್ರೀ ಇರ್ತಿರಲೇ ಇತ್ತು. ಬಟ್ ಇವಾಗ ಮನೆ ಬಂದು ಓನ್ ಬಿಸ್ನೆಸ್ ಅಂತ ಮಾಡಿದಾಗ ನಮಗೆ ಯಾವ ಎನಿ ಟೈಮ್ ಏನಾದರೂ ಫ್ರೀ ಬೇಕಂದರೂ ಫ್ರೀ ಸಿಗ್ತದೆ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.
ಹೇಳ್ತೀನಿ.